ಸೆಮಿಫೈನಲ್ನಲ್ಲಿ ರೆಬೆಲ್ ಪ್ಲೇಯರ್ ಯತ್ನಾಳ್ ಧೂಳಿಪಟ ಆಗಿದ್ದಾರೆ. ಯತ್ನಾಳ್ಗೆ ರೆಡ್ ಕಾರ್ಡ್ ಅನ್ನು ತೋರಿಸಿದ್ದಾರೆ ಮ್ಯಾಚ್ ರೆಫ್ರಿ ಅರುಣ್ ಸಿಂಗ್. ಯತ್ನಾಳ್ಗೆ ಗ್ರೀನ್ ಕಾರ್ಡ್ ಕೊಡದೆ ಸತಾಯಿಸಿದ್ದಾರೆ ಅರುಣ್ ಸಿಂಗ್. ಸೊ ದೆಹಲಿಗೆ ಬೇಕಾದ್ರೆ ಹೋಗಿ ಅಲ್ಲೇ ದೂರು ನೀಡಿ ಅಂತ ಅರುಣ್ ಸಿಂಗ್ ಹೇಳಿದ್ದಾರಂತೆ. ಸೊ ಸೆಮಿಫೈನಲ್ನಲ್ಲಿ ರೆಬೆಲ್ ಪ್ಲೇಯರ್ ಯತ್ನಾಳ್ ಧೂಳಿಪಟ ಆದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಕಾರಣ ಸಮಯವನ್ನೇ ಕೊಟ್ಟಿಲ್ವಂತೆ ಯತ್ನಾಳ್ ಅವರಿಗೆ. ಉಸ್ತುವಾರಿಗಳಿಗೂ ಕೂಡ ಸೆಡ್ ಅನ್ನು ಹೊಡೆದು ನಿಂತಿದ್ದಾರೆ ಯತ್ನಾಳ್ ಅವರು. ಅರುಣ್ ಸಿಂಗ್ಗೆ ಸೆಡ್ ಹೊಡೆದಿದ್ದಾರೆ ಶಾಸಕ ಯತ್ನಾಳ್ ಅವರು. ಹೇಗೆ ಅಂದ್ರೆ, ನಾನು ಸಮಯವನ್ನೇ ಕೇಳಿಲ್ಲ ಅಂತ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಅದು ಫೇಸ್ಬುಕ್ನಲ್ಲಿ ರೆಬೆಲ್ MLA ಯತ್ನಾಳ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅರುಣ್ ಸಿಂಗ್ಗೆ ಸೆಡ್ ಹೊಡೆದಿದ್ದಾರೆ ಶಾಸಕ ಯತ್ನಾಳ್ ಅವರು. ಸಮಯವನ್ನ ಕೊಟ್ಟರು ಕೂಡ, ಸಮಯವನ್ನ ಕೇಳಿದ್ರು ಕೂಡ ಕೊಡಲಿಲ್ಲ ಅನ್ನೋದಿತ್ತು. ಬಟ್ ಆದರೆ ನಾನು ಸಮಯವನ್ನೇ ಕೇಳಿಲ್ಲ ಅಂತ ಫೇಸ್ಬುಕ್ನಲ್ಲಿ ರೆಬೆಲ್ MLA ಯತ್ನಾಳ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಮಸೂದ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಬಹಳಷ್ಟು ನಾಯಕರುಗಳು, ಬಹಳಷ್ಟು ಶಾಸಕರು ಅನೇಕ ರೀತಿಯಾದಂತಹ ಆರೋಪಗಳನ್ನು ಸರ್ಕಾರದ ವಿಚಾರದಲ್ಲಿ, ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಮಾಡ್ತಾ ಇದ್ರು, ಟೀಕೆಗಳನ್ನು ಮಾಡ್ತಾ ಇದ್ರು ಬಹಿರಂಗವಾಗಿ. ಈಗ ಉಸ್ತುವಾರಿಗಳು ಅದನ್ನೇ ಕೇಳಕ್ಕೆ ಬಂದಂತಹ ಸಂದರ್ಭದಲ್ಲಿ, ನಾನು ಸಮಯವನ್ನೇ ಕೇಳಿಲ್ಲ, ನಾನು ಭೇಟಿ ಆಗಲೇ ಇಲ್ಲ, ಭೇಟಿಯಾಗೋ ಕೇಳೇ ಇಲ್ಲ ಅನ್ನೋ ಮಾತನಾಡ್ತಾ ಇರಬೇಕಾದ್ರೆ ಇಂಟೆನ್ಷನ್ ಏನು ಅಂತ. ಅರುಣ್, ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರದಲ್ಲಿ ಬೇರೆಯದೇ ಹಾದಿಯನ್ನು ಅರುಣ್ ಸಿಂಗ್ ಅವರು ಹಿಡಿದಿರುವಂಥದ್ದು. ಕಳೆದ ಒಂದು ವರ್ಷದಿಂದಲೂ ಕೂಡ ಪದೇ ಪದೇ ಮುಜುಗರಾಗುವಂಥ ಹೇಳಿಕೆಗಳನ್ನ ಯತ್ನಾಳ್ ಅವರು ಕೊಡ್ತಾ ಇದ್ರು. ಹೈಕಮಾಂಡು, ಕೆಲವು ವರಿಷ್ಠರು, ಖುದ್ದು ಅರುಣ್ ಸಿಂಗ್ ಅವರು ಕೂಡ ಸೂಚನೆ ಕೊಡ್ತಿದ್ರು ಈ ಥರ ಹೇಳಿಕೆ ಕೊಡಬಾರದು ಅಂತ. ಜೊತೆಗೆ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿದ್ರು. ಆದರೆ ಯಾವುದನ್ನು ಕೂಡ ಲೆಕ್ಕಿಸದೇ ವಿರೋಧಿ ಹೇಳಿಕೆ, ಮುಜುಗರ ತರುವಂಥ ಹೇಳಿಕೆಗಳನ್ನ ಕೊಡ್ತಾನೆ ಹೋದ್ರು. ಖುದ್ದು ಒಂದು ಹಂತದಲ್ಲಿ ಅರುಣ್ ಸಿಂಗ್ ಅವ್ರನ್ನ ಟೀಕೆ ಮಾಡುವ ಲೆವೆಲ್ಗೂ ಕೂಡ ಮಾತನಾಡಿದರು ಯತ್ನಾಳ್ ಅವರು. ಆ ಹಿನ್ನೆಲೆಯಲ್ಲಿ ಯತ್ನಾಳ್ ಅವ್ರನ್ನ ನಾನು ಇಲ್ಲಿ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ನೀವು ಡೆಲ್ಲಿಗೆ ಹೋಗಿ ಅಲ್ಲೇ ಮಾತಾಡ್ಕೊಳ್ಳಿ, ನೀವು ರಾಷ್ಟ್ರೀಯ ಮಟ್ಟದ ನಾಯಕರು ಅನ್ನೋ ರೀತಿಯಲ್ಲಿ ಇವರು ವ್ಯಂಗ್ಯವಾಗಿ ಅವ್ರಿಗೆ ಹೇಳಿರುವಂಥದ್ದು, ನಾನು ಇಲ್ಲಿ ಅವ್ರ ಜೊತೆ ಮಾತನಾಡಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ನಿನ್ನೆಯಿಂದಲೂ ಕೂಡ ಅಪಾಯಿಂಟ್ಮೆಂಟ್ಗೆ ಪ್ರಯತ್ನ ಪಡ್ತಿದ್ದಾರೆ ಯತ್ನಾಳ್ ಅವರು. ಆದರೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ, ನಾನು ಕೊಡೋದಿಲ್ಲ, ನಿಮ್ಮ ಜೊತೆ ಮಾತನಾಡೋದಿಲ್ಲ, ಡೆಲ್ಲಿಗೆ ಹೋಗಿ ಮಾತಾಡಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದ್ರ ಜೊತೆಗೆ ಇನ್ನೊಂದೇನಂತಂದ್ರೆ, ಅವರು ಫೇಸ್ಬುಕ್ಕಲ್ಲಿ ನಾನು ಪರ್ಮಿಷನ್ ತಗೊಂಡೇ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದು ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೆ ಕಾದು ನೋಡಬೇಕಾಗಿದೆ ಅರುಣ್.